ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ರೆಸಿಪಿಯ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸರ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋನಲ್ಲಿ ಈಸಿಯಾಗಿ ಲೆಮನ್ ರಸಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ರೆಗ್ಯುಲರ್ ರಸಮ್ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ನೀವು ರೆಗ್ಯುಲರ್ ರಸಮಿಂದ ಬೋರ್ ಆಗಿದ್ದರೆ ಈ ರೀತಿ ಲೆಮನ್ ರಸಮ್ನ ಟ್ರೈ ಮಾಡಿ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಒಂದು ಸಣ್ಣ ಕುಕ್ಕರ್ನ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಓಪನ್ ಮಾಡೋಣ. ಈಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಿದ್ರೆ ಸಾಕು. ಇವಾಗ ಒಂದು ಸೌಟಿಂದ ನೀಟಾಗಿ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡ್ರೆ ನಿಮಗೆ ಸಾರು ಜೊತೆ ಚೆನ್ನಾಗಿ ಹೊಂದುತ್ತೆ, ಇಲ್ಲಾಂದರೆ ಬೇಳೆನೇ ಒಂದು ಕಡೆ ಸಾರೇ ಒಂದು ಕಡೆ ಆ ಥರ ಆಗುತ್ತೆ. ಬೇಳೆನ ನೀಟಾಗಿ ಈ ಥರ
ಹಾಕ್ಕೊಂಡಿರೋ ಸಾರಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಸಾರು ರೆಡಿಯಾಗಿದೆ. ಒಗ್ಗರಣೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಲೆನ ಆಫ್ ಮಾಡಿಬಿಡಿ. ಒಲೆ ಆಫ್ ಆದಮೇಲೇ ನೀವು ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಎರಡು ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕುದಿಯೋಕ್ಕಿಡಬೇಡಿ, ಮತ್ತೆ ಕುದಿಯೋಕ್ಕಿಟ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಆದಷ್ಟು ಬಿಸಿ ಬಿಸಿ ಇರಬೇಕಾದ್ರೇ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಂಬೆಹಣ್ಣಿನ ಸಾರು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಡಿಫ್ರೆಂಟ್ ಆಗಿರೋ ನಿಂಬೆಹಣ್ಣಿನ ಸಾರನ್ನ ನೀವು ಟ್ರೈ ಮಾಡಿ. ರೆಗ್ಯುಲರ್ ಸಾರು ತಿಂದು ಬೋರ್ ಆಗಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಪ್ಲಸ್ ಹಾಗೆ ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಸಾರು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ.